ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ಈ ಪಂಚಾಯತ್ ಡಿಪಾರ್ಟ್ಮೆಂಟ್ ನಲ್ಲಿ ಖಾಲಿ ಇದ್ದಂತಹ FDA ಮತ್ತು SDA ಹುದ್ದೆಗಳನ್ನ 300 ಹುದ್ದೆಗಳನ್ನ ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಪಂಚಾಯತ್ ಡಿಪಾರ್ಟ್ಮೆಂಟ್ ಏನಿದೆ ಅದು ನಮ್ಮ ರಾಜ್ಯದ ಏನು ನೋಡ್ತಾ ಇರ್ಬೋದು ಈ ಆಲ್ಮೋಸ್ಟ್ ನಾನ್ HK ಡಿಸ್ಟಿಕ್ಸ್ ನ ಜಿಲ್ಲಾ ಪಂಚಾಯತ್ CEOಗಳಿಗೆ ಲೆಟರ್ ನ ಬರೆಯಲ್ಪಟ್ಟಿದೆ. ಇದರಲ್ಲಿ ನಮ್ಮ ರಾಜ್ಯದಲ್ಲಿ 300 ಹೆಚ್ಚು FDA ಮತ್ತು SDA ಹುದ್ದೆಗಳನ್ನ ರಿಕ್ರೂಟ್ಮೆಂಟ್ ಮಾಡಬೇಕಾಗತ್ತೆ ಅಂತ ಹೇಳಿ ಇದರಲ್ಲಿ ತಿಳಿಸಲಾಗಿದೆ. ಸೊ ಬರುವಂತ ದಿನಗಳಲ್ಲಿ ಈ ಒಂದು KPSC ಕಡೆಯಿಂದ ಏನಾಗುತ್ತೆ ನೋಟಿಫಿಕೇಶನ್ ಆಗುತ್ತೆ. ಈ ವಿಡಿಯೋದಲ್ಲಿ ಯಾವ್ಯಾವ ತಾಲೂಕು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು FDA ಮತ್ತು SDA ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗೋದಿದೆ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ, ಹಾಗೆಯೇ ಒಂದು ವೇಳೆ ನೋಟಿಫಿಕೇಶನ್ ಆಗೋದಾದ್ರೆ ಯಾವಾಗ ಆಗುತ್ತೆ, ಎಲೆಕ್ಷನ್ ಲೋಕಸಭಾ ಎಲೆಕ್ಷನ್ ಗಿಂತ ಮುಂಚೆನೆ ಆಗುತ್ತಾ ನಂತರ ಆಗುತ್ತಾ, ಇದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಗಳು ಏನೇನು ಇರಬೇಕಾಗುತ್ತೆ, ಇದರ CET ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರುತ್ತೆ, ಯಾವ ರೀತಿ ನೀವು ಈಗಿಂದಲೇ ಅದಕ್ಕೆ ಅಧ್ಯಯನವನ್ನು ಮಾಡಬೇಕು, ಒಟ್ಟಾರೆಯಾಗಿ ಈ ಲೆಟರ್ ನಲ್ಲಿ ಏನಿದೆ ಇವೆಲ್ಲವನ್ನ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂತ ಪ್ರಯತ್ನ ಆಗುತ್ತೆ. ಸೊ ದಟ್ ಈಗಿಂದಲೇ ಅದಕ್ಕೆ ತಯಾರಿಯನ್ನು ನಡೆಸಬಹುದು. ಹಾಗೆಯೇ FDA SDA ಹುದ್ದೆಗಳಿಗೆ ಏನು ತುಂಬಾ ದಿನಗಳಿಂದ ವೇಟ್ ಮಾಡ್ತಾ ಇದ್ರಿ ಆಸ್ಪಿರೆಂಟ್ ಗಳು, ಸೊ ಇದಕ್ಕೆ ಇದು ನಿಮಗೆ ಒಂದು ಪಾಸಿಟಿವ್ ನ್ಯೂಸ್ ಅಂತಾನೆ ಹೇಳಬಹುದು. ಲೆಟ್ಸ್ ಬಿಗಿನ್. ಇದು ಲೆಟರ್ ಅಲ್ಲಿ ಏನಿದೆ, ಯಾವ ರೀತಿ ನಿಮ್ಮ ತಯಾರಿ ಇರಬೇಕು ಅನ್ನೋದನ್ನ ತಿಳಿಸ್ತೇವೆ. ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ, ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ಪಿರೆಂಟ್ಸ್. ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಎನ್ನುವ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು FDA SDA ರಿಲೇಟೆಡ್ ಎಲ್ಲಾ ವಿಡಿಯೋಸ್ ಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ತಾ ಇರಬಹುದು ಕರ್ನಾಟಕ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ನಿಂದನೇ ಈ ಒಂದು ಲೆಟರ್ ಹಾಕಲ್ಪಟ್ಟಿದೆ. ಇವರಿಗೆ ಯಾರಿಗೆ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಂತ ಹೇಳ್ತಾರೆ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಏನು IAS ಕ್ಯಾಡರ್ ನ ಅಧಿಕಾರಿಗಳು ಇರ್ತಾರೆ ಪ್ರತಿಯೊಂದು ಜಿಲ್ಲೆಯ ಪಂಚಾಯತ್ ಅಲ್ಲಿ. ಸೊ ಅವರಿಗೆ ಲೆಟರ್ ನ ಬರೆಯಲ್ಪಟ್ಟಿದೆ. ಬಾಗಲಕೋಟೆ, ಬೆಂಗಳೂರು ಗ್ರಾಮಾಂತರ ನೋಡ್ತಾ ಇರಬಹುದು, ಎಲ್ಲಾ ಜಿಲ್ಲೆಗಳು ಆಲ್ಮೋಸ್ಟ್ ನಾನ್ HK ಡಿಸ್ಟಿಕ್ಸ್ ಗಳು ಇಲ್ಲಿ ಇದಾವೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ದಿನಾಂಕ 16 ಫೆಬ್ರವರಿ 2024ಕ್ಕೆ ಈ ಲೆಟರ್ ನ ಬರೆಯಲಾಗಿದೆ. ವಿಷಯವನ್ನ ನೀಟಾಗಿ ನೋಡ್ಕೊಳ್ಳಿ. ಜಿಲ್ಲೆ ಮತ್ತು ತಾಲೂಕಾ ಪಂಚಾಯತ್ಗಳ ಪ್ರದಸ ಅಂತಂದ್ರೆ ಏನಿದು, ಪ್ರಥಮ ದರ್ಜೆ ಸಹಾಯಕ FDA ಅಂತ ನಾವೇನ್ ಹೇಳ್ತೇವೆ ಅದು, ಹಾಗೆ ದ್ವಿದಸ ಅಂತಂದ್ರೇನು, ದ್ವಿತೀಯ ದರ್ಜೆ ಸಹಾಯಕರು ಅಥವಾ ಸೆಕೆಂಡ್ ಡಿವಿಷನರಿ ಅಸಿಸ್ಟೆಂಟ್ ಅಂತ ಏನ್ ಹೇಳ್ತಾರೆ ಅದು. ಈ ಹುದ್ದೆಗಳನ್ನ CET ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಭರ್ತಿ ಮಾಡಲು ಜಿಲ್ಲಾವಾರು ನಾವೇನ್ ಮಾಡ್ತೇವೆ, ಹಂಚಿಕೆಯನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ. ಹಾಗೆಯೇ ಈ ಒಂದು ಹುದ್ದೆಗಳಿಗೆ ಬೇಕಾಗಿರುವಂತಹ ಆರ್ಥಿಕ ಇಲಾಖೆಯ ಅನುಮತಿಯನ್ನು ಸಹ ಇದಕ್ಕೆ ಸಿಕ್ಕಿದೆ. ನೋಡ್ತಾ ಇರಬಹುದು ಆರ್ಥಿಕ ಇಲಾಖೆಯ ಪತ್ರ ಅಂತ ಹೇಳಿ. ಹಾಗೆಯೇ ಸರ್ಕಾರದ ಬೇರೆ ಬೇರೆ ಆದೇಶಗಳ ಒಂದು ರೆಫರೆನ್ಸ್ ನು ಸಹ ಇಲ್ಲಿ ಕೊಡಲಾಗಿದೆ. ಹಾಗೆಯೇ ಈ ಲೆಟರ್ ಅಲ್ಲಿ ಏನಿದೆ ಅಂತ ಹೇಳೋದಾದ್ರೆ, ನೋಡ್ತಾ ಇರಬಹುದು ಜಿಲ್ಲಾ ಮತ್ತು ತಾಲೂಕಾ ಪಂಚಾಯತಿಗಳಲ್ಲಿ ತುಂಬಾ ವರ್ಷಗಳಿಂದ ಏನು FDA ಹುದ್ದೆಗಳು ಖಾಲಿ ಇದಾವೆ, SDA ಹುದ್ದೆಗಳು. ಸೊ ಹಾಗಾಗಿ 100 ಪ್ರಥಮ ದರ್ಜೆ ಸಹಾಯಕರು, 100 FDA ಹುದ್ದೆಗಳು, 200 SDA ಹುದ್ದೆಗಳನ್ನ ಡೈರೆಕ್ಟ್ ರಿಕ್ರೂಟ್ಮೆಂಟ್ ನ ಮುಖ್ಯನ ಭರ್ತಿ ಮಾಡಲು ಸಹಮತಿ ನೀಡಿದ್ದು. ಯಾರು ಸಹಮತಿ ಕೊಟ್ಟಿದ್ದಾರೆ, ಆರ್ಥಿಕ ಇಲಾಖೆ ಇರ್ಬೋದು, ಸರ್ಕಾರ ಇರ್ಬೋದು, ಏನು ಇಲಾಖೆಗಳೇನಿದಾವೆ ಅವು ಏನ್ ಕೊಟ್ಟಿದ್ದಾವೆ ಒಂದು ಸಹಮತಿಯನ್ನ, ಒಂದು ಓಕೆ ಅಂತ ಹೇಳಿದೆ. ಈ ಹುದ್ದೆಗಳನ್ನ ಜಿಲ್ಲಾ ಪಂಚಾಯತಿಯಲ್ಲಿ ನೇರ ನೇಮಕಾತಿ ಕೋಟಾದಡಿ ಮಂಜೂರಾದ ಖಾಲಿ ಇರುವ ಹುದ್ದೆಗಳ ಆಧಾರದಲ್ಲಿ ಈ ಕೆಳಕಂಡಂತೆ ಹಂಚಿಕೆ ಮಾಡಲಾಗಿದೆ. ಸೊ ನೋಡ್ತಾ ಇರ್ಬೋದು ಪ್ರತಿಯೊಂದು ಜಿಲ್ಲೆಗಳಿದಾವೆ ಸರ್ನ, ಇಲ್ಲಿ ಆಲ್ಮೋಸ್ಟ್ 24 ನಾನ್ HK ಡಿಸ್ಟಿಕ್ಸ್ ಗಳನ್ನ ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದಾರೆ. ಸೊ FDA ಎಷ್ಟೆಷ್ಟು ಪೋಸ್ಟ್ ಗಳಿದಾವೆ ಪ್ರತಿಯೊಂದು ಜಿಲ್ಲೆಗೆ, ಹಾಗೆ FDA ಎಷ್ಟೆಷ್ಟು ಹುದ್ದೆಗಳಿದಾವೆ, ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸರಿನಾ. ಎಲ್ಲಾ ಜಿಲ್ಲೆಗಳನ್ನ ಓದಿದ್ರೆ ಈ ವಿಡಿಯೋದಲ್ಲಿ ತುಂಬಾ ಟೈಮ್ ಆಗುತ್ತೆ. ಸೊ ಇದರ ಡೀಟೇಲ್ ಆಗಿರುವಂತ ಕಾಪಿ ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೇವೆ. ಟೆಲಿಗ್ರಾಮ್ ಲಿಂಕ್ ಆಗಿರ್ಬೋದು, ಪ್ರತಿಯೊಂದು ಲಿಂಕ್ ನಮ್ಮ ಈ ವಿಡಿಯೋ ನೋಡ್ತಾ ಇದ್ರಲ್ವಾ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಗಳಲ್ಲಿ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇವೆ. ಕ್ಲಿಕ್ ಮಾಡ್ಕೊಂಡು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಈ PDF ನ ನೀವು ಪಡಿಬಹುದು. ಹಾಗೆ ನಿಮ್ ನಿಮ್ ಜಿಲ್ಲೆಯಲ್ಲಿ ಎಷ್ಟೆಷ್ಟು FDA SDA ಹುದ್ದೆಗಳಿದಾವೆ ಅದನ್ನ ನೋಡ್ಕೊಳ್ಳಿ. ಸೊ ಒಟ್ಟಾರೆಯಾಗಿ FDA 100 ಪೋಸ್ಟ್ ಇದಾವೆ, SDA 200 ಪೋಸ್ಟ್ ಇದಾವೆ, ಟೋಟಲಿ 300 ಪೋಸ್ಟ್ ಗಳಿಗೆ KPSC ಕಡೆಯಿಂದ ಏನಾಗುತ್ತೆ ನೋಟಿಫಿಕೇಶನ್ ಆಗುತ್ತೆ. ಸೊ ಯಾವಾಗ ಆಗುತ್ತೆ ಏನ್ ಕತೆ ಅನ್ನೋದನ್ನ ಇಲ್ಲಿನೂ ಸಹ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಇದ್ರ ಬಗ್ಗೆ ನೀವೇನ್ ಮಾಡ್ಬೇಕಾಗತ್ತೆ, ಯಾರು ಈ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಏನಿದ್ದಾರೆ ಅವರು ಏನ್ ಮಾಡ್ಬೇಕಾಗತ್ತೆ, FDA ಮತ್ತು SDA ನಿಮ್ಮ ನಿಮ್ಮ ಜಿಲ್ಲೆಯ ವೈಸ್ ಲಿಸ್ಟ್ ಅನ್ನ ಇಲ್ಲಿ ಏನ್ ಹೇಳಿದ್ದೇವೆ ಈ ಒಂದು ಲಿಸ್ಟ್ ಅನ್ನ, ಜೊತೆಗೆ ಪ್ರತಿಯೊಂದು ಈ ಒಂದು ರಿಸರ್ವೇಷನ್ ಗೆ ಮೀಸಲಾತಿ ರೋಸ್ಟರ್ ಅಂತ ನಾವೇನ್ ಹೇಳ್ತೇವೆ, ಸೊ ಅದನ್ನ ಗುರುತು ಮಾಡಿ ನೀವೇನ್ ಮಾಡ್ಬೇಕಾಗತ್ತೆ KPSC ಗೆ ಸಲ್ಲಿಸಬೇಕಾಗತ್ತೆ. ಎಷ್ಟು ದಿನಗಳ ಒಳಗಾಗಿ, 15 ದಿನಗಳ ಒಳಗಾಗಿ. ಈ ಲೆಟರ್ ಬಂದಿರೋದು ಯಾವಾಗ, ಫೆಬ್ರವರಿ 16ಕ್ಕೆ. ಸೊ ಅಲ್ಲಿಂದ ಒಂದು 15 ದಿನ ಅಂತಂದ್ರೆ ಈ ಒಂದು ಫೆಬ್ರವರಿ ಎಂಡ್ ಅಥವಾ March 1st ಒಳಗಡೆ ಏನ್ ಮಾಡ್ಬೇಕಾಗತ್ತೆ, ಎಲ್ಲ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲಾ ಪಂಚಾಯತ್ CEOಗಳು ಈ ಲೆಟರ್ನ ಈ ಲೆಟರ್ಗೆ ಅನುಗುಣವಾಗಿ ಪ್ರತಿಯೊಂದು ಜಿಲ್ಲೆ ವೈಸ್ ಏನು ಹುದ್ದೆಗಳಿಗೆ ಹಂಚಿಕೆಯನ್ನು ಮಾಡಿದರೆ ಪ್ರತಿಯೊಂದು ಹುದ್ದೆ ಯಾರ್ಯಾರಿಗೆ ಕೊಡಬೇಕಾಗತ್ತೆ, ಮೀಸಲಾತಿ ರೋಸ್ಟರ್ನ ರೆಡಿ ಮಾಡಿ
ಕೆಪಿಎಸ್ಸಿಗೆ ಒಂದು ಕಾಪಿ, ಜೊತೆಗೆ ಈ ಲೆಟರ್ನ ಹಾಕಿದಾರಲ್ವ ಜಿಲ್ಲಾ ಪಂಚಾಯತ್ ಇಲಾಖೆ ಬೆಂಗಳೂರು, ಸೊ ಅವರಿಗೆ ನೀವು ಸಲ್ಲಿಸಲೇಬೇಕು ಎನ್ನುವಂತಹ ಒಂದು ಸೂಚನೆಯನ್ನು ಕೊಡಲಾಗಿದೆ ಆಸ್ಪಿರೆಂಟ್ಸ್, ಸರಿನಾ? ಸೊ ಹಾಗಾಗಿ ಏನು ತುಂಬಾ ವರ್ಷಗಳಿಂದ ತುಂಬಾ ದಿನಗಳಿಂದ ವೇಟ್ ಮಾಡ್ತಾ ಇದ್ರಿ ಈ ಪ್ಯೂರ್ ಎಫ್ ಡಿ ಎಸ್ ಡಿ ಎ ಹುದ್ದೆಗಳಿಗೆ, ಸೊ ಇದೊಂದು ನಿಮಗೆ ಸೊ ಹ್ಯಾಪಿ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಈಗಿಂದಲೇ ಅದಕ್ಕೆ ತಯಾರಿಯನ್ನು ನಡೆಸಿ. ಸೊ ಹಾಗೇನೆ ಆಸ್ಪಿರೆಂಟ್ಸ್, ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅನ್ನೋಕ್ಕಿಂತ ಮುಂಚೆ ಇದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಗಳು ಏನೇನಿರಬೇಕು ಅನ್ನೋದನ್ನ ನಿಮಗೆ ತಿಳಿಸ್ತೇವೆ ನೋಡಿ. ಬಹಳ ಮುಖ್ಯವಾಗಿ ಈ ಒಂದು ಎಸ್ ಡಿ ಎ ಹುದ್ದೆಗಳಿಗೆ ಸರ್ನಾ, ಸೆಕೆಂಡ್ ಡಿವಿಷನರಿ ಅಸಿಸ್ಟೆಂಟ್ಸ್ ಅಂತ ನಾವೇನ್ ಹೇಳ್ತೇವೆ, ಎಸ್ ಡಿ ಎ ಅಥವಾ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ ಪಿ ಯು ಸಿ ಅಥವಾ ತತ್ಸಮಾನ ಅಂತ ಕೇಳ್ತಾರೆ ಪ್ರತಿ ವರ್ಷ ಸರ್ನಾ. ಪಿ ಯು ಸಿ ಅಥವಾ ತತ್ಸಮಾನ ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಇರುತ್ತೆ, ತತ್ಸಮಾನ ಅಂತಂದ್ರೆ ಏನು ನೋಡ್ತಾ ಇರಬಹುದು, ಸರ್ಕಾರ ಏನ್ ಮಾಡಿರುತ್ತೆ ಕಾಲದಿಂದ ಕಾಲಕ್ಕೆ ಈ ಕೆಲವೊಂದು ಕೋರ್ಸ್ ಗಳನ್ನ ತತ್ಸಮಾನ ಅಂತ ಹೇಳಿ ಘೋಷಣೆ ಮಾಡಿರುತ್ತೆ, ಸರಿನಾ? ಸೊ ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿ ನಡೆಸುವಂತಹ 12ನೇ ತರಗತಿ ಇರಬಹುದು, ಅಥವಾ ಇತರೆ ರಾಜ್ಯ ಸರ್ಕಾರ ಮಂಡಳಿಗಳು ನಡೆಸುವಂತಹ 12th ಸ್ಟ್ಯಾಂಡರ್ಡ್ ಎಕ್ಸಾಮ್ಸ್ ಗಳಾಗಿರ್ಬೋದು, ಈ ಎನ್ ಐ ಒ ಎಸ್ ಅಂತ ಬರುತ್ತೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ನಡೆಸುವಂತಹ 12th ಸ್ಟ್ಯಾಂಡರ್ಡ್, ಹಾಗೆ ಇನ್ನು ಉಳಿದಂತಹ ಈ 3 ವರ್ಷಗಳ ಡಿಪ್ಲೊಮೋ ಐ ಟಿ ಐ ಕೋರ್ಸ್ಗಳು, ಸೊ ಇವೆಲ್ಲವನ್ನ ಏನಂತ ಹೇಳಿರ್ತಾರೆ ಈ ಒಂದು ತತ್ಸಮಾನ ಅಂತ ಹೇಳಿರ್ತಾರೆ, ಸರಿನಾ ಸ್ಪ್ರೆಂಡ್ಸ್? ಹಾಗೇನೆ ಈ ಒಂದು ಎಸ್ ಡಿ ಎ ಹುದ್ದೆಗೆ ಅರ್ಜಿ ಹಾಕೋದಿಕ್ಕೆ ನಿಮಗೆ 18 ವರ್ಷ 18 ವರ್ಷದ ಮೇಲ್ಪಟ್ಟು ವಯಸ್ಸಾಗಿರ್ಬೇಕಾಗತ್ತೆ, ಹಾಗೆ ಮ್ಯಾಕ್ಸಿಮಮ್ ನೀವು ಜನರಲ್ ಅಭ್ಯರ್ಥಿ ಆಗಿದ್ರೆ ಅಂದ್ರೆ ಅನ್ರಿಸರ್ವ್ಡ್ ಅಭ್ಯರ್ಥಿಗಳು ಆಗಿತ್ತು ಅಂತಂದ್ರೆ 35 ಏಜ್ನವರೆಗೆ ಅರ್ಜಿಯನ್ನ ಹಾಕೋಬಹುದು. ಹಾಗೇನೆ ಫ್ರೆಂಡ್ಸ್, ಓ ಬಿ ಸಿ ಅಭ್ಯರ್ಥಿಗಳು ಸಚ್ ಎಸ್ 2A 2B 3A 3B ಅಭ್ಯರ್ಥಿಗಳು ಏನಿದ್ದೀರಾ 38 ಏಜ್ನವರೆಗೆ ಅರ್ಜಿಯನ್ನು ಹಾಕ್ಬೋದು. ಎಸ್ ಸಿ ಎಸ್ ಟಿ ಕೆಟಗರಿ 1 ಅಭ್ಯರ್ಥಿಗಳು 40 ವರ್ಷದವರೆಗೆ ಅರ್ಜಿಯನ್ನ ಎಸ್ ಡಿ ಎ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು. ಹಾಗೇನೆ ಫ್ರೆಂಡ್ಸ್, ಈ ಬೇರೆ ಬೇರೆ ಏನು ವೃಂದದ ಅಭ್ಯರ್ಥಿಗಳು ಇರ್ತಾರೆ, ಮಾಜಿ ಸೈನಿಕರು ಇರ್ಬೋದು, ಎನ್ ಸಿ ಸಿ ಕೆಡೆಟ್ ಗಳಾಗಿರ್ಬೋದು, ಆಲ್ರೆಡಿ ಗವರ್ನಮೆಂಟ್ ಎಂಪ್ಲಾಯೀಸ್ ಗಳಾಗಿರ್ಬೋದು ಸರ್ನಾ, ವಿಧವ ಅಭ್ಯರ್ಥಿಗಳು ಆಗಿರ್ಬೋದು ಸರ್ನಾ, ಈ ರೀತಿ ಬೇರೆ ಬೇರೆ ಅಭ್ಯರ್ಥಿಗಳಾಗಿದ್ರೆ ನಿಮಗೆ ಮತ್ತೆ ಮೇಲೆ ಏನು ಹೇಳಿದ್ವಲ್ವಾ ಅದ್ರ ಮೇಲೆ 10 ವರ್ಷ ಸಡಿಲಿಕೆಗಳು ಇರ್ತವೆ. ಹಾಗೇನೆ ಫ್ರೆಂಡ್ಸ್, ಇದರ ಒಂದು ಸಿ ಇ ಟಿ ಎಕ್ಸಾಮ್ ಯಾವ ತರ ಇರುತ್ತೆ ಅಂತ ಹೇಳೋದಾದ್ರೆ, ಯಾವ್ದ್ರದ್ದು ಇದು ಎಸ್ ಡಿ ಎ ಹುದ್ದೆಗಳದ್ದು ನೋಡಿ, ಇದು ಓಲ್ಡ್ ಸಿಲೆಬಸ್ ಇದು, ಬಟ್ ಇದಕ್ಕೆ ಕೆಲವೊಂದು ಆಡ್ ಮಾಡಲಾಗುತ್ತೆ. ಬಟ್ ಬಹಳ ಮುಖ್ಯವಾಗಿ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇದಂತೂ ಎಲ್ಲರಿಗೆ ಕಂಪಲ್ಸರಿ ಆಗಿರುತ್ತೆ, ಕೆ ಪಿ ಎಸ್ ಸಿ ಅವರು ನಡೆಸಿದ್ದೇ ಆಗಿದ್ರೆ ಏನಾಗುತ್ತೆ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತ ನೀವು ಬರೀಬೇಕಾಗತ್ತೆ, ಸರಿನಾ? ಸೊ ಇದು ಡಿಸ್ಕ್ರಿಪ್ಟಿವ್ ಇರುತ್ತೆ, ಎಂ ಸಿ ಕ್ಯೂ ಟಿಕ್ ಮಾಡುವಂತದ್ದು ಏನಿರಲ್ಲ, ಇದು ಡಿಸ್ಕ್ರಿಪ್ಟಿವ್ ಇರುತ್ತೆ, ಅಂದ್ರೆ ವಿವರಣಾತ್ಮಕವಾಗಿ ನೀವು ಎಕ್ಸಾಮ್ ನ ಬರೀಬೇಕಾಗತ್ತೆ. 150 ಮಾರ್ಕ್ಸ್ ಇದು ಒಂದು ಎಕ್ಸಾಮ್ ಇರುತ್ತೆ ನೋಡಿ, ಇಲ್ಲಿ ವಿವರಣಾತ್ಮಕ ಅಂತ ಇದೆ ಡಿಸ್ಕ್ರಿಪ್ಟಿವ್. 150ಕ್ಕೆ ನೀವು ಮಿನಿಮಮ್ ಏನ್ ಮಾಡ್ಬೇಕಾಗತ್ತೆ, 50 ಅಂಕಗಳ ಮೇಲೇನೆ ಗಳಿಸಬೇಕಾಗತ್ತೆ ಇದರಲ್ಲಿ. ಹಾಗೇನೆ 1.5 ತಾಸು ಟೈಮ್ ಅನ್ನ ಇಲ್ಲಿ ನಿಮಗೆ ಕೊಟ್ಟಿರ್ತಾರೆ. ಹಾಗೇನೆ ಫ್ರೆಂಡ್ಸ್, ಈ ಒಂದು ಇನ್ನ 2 ಪೇಪರ್ಗಳು ಯಾವ್ಯಾವ ಅಂತ ಹೇಳೋದಾದ್ರೆ, ಈ ಒಂದು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಇದ್ರ ಜೊತೆಗೆ ಏನ್ ಆಡ್ ಆಗುತ್ತೆ ಈ ವರ್ಷ, ಕಂಪ್ಯೂಟರ್ನ ಕಂಪಲ್ಸರಿ ಆಡ್ ಮಾಡ್ತಾರೆ. ಬಿಕಾಸ್ ಇದು ಎಲ್ಲ ಕ್ಲರ್ಕ್ ಡ್ಯೂಟಿ ಆಗಿರೋದ್ರಿಂದ, ಸೆಕೆಂಡ್ ಡಿವಿಷನರಿ ಅಸಿಸ್ಟೆಂಟ್ ಅಂತಂದ್ರೇನು ಒಂದು ಕ್ಲರ್ಕ್ ಡ್ಯೂಟಿ ಆಗಿರುತ್ತೆ. ಸೊ ಹಾಗಾಗಿ ಕಂಪ್ಯೂಟರ್ನ ಇದಕ್ಕೆ ಆಡ್ ಮಾಡಿ 100 ಮಾರ್ಕ್ಸ್ನ ಒಂದು ಸಿ ಇ ಟಿ ಅನ್ನು ನಡೆಸಲಾಗುತ್ತೆ. ಸೊ 35 ಮಾರ್ಕ್ಸ್ ಕನ್ನಡವನ್ನು ಕೇಳಲಾಗುತ್ತೆ, 35 ಮಾರ್ಕ್ಸ್ ಇಂಗ್ಲಿಷ್ ಅನ್ನು ಕೇಳಲಾಗುತ್ತೆ, ಇನ್ನ 30 ಮಾರ್ಕ್ಸ್ ಕಂಪ್ಯೂಟರ್ ಸಬ್ಜೆಕ್ಟ್ನ ಕೇಳಲಾಗುತ್ತೆ ನೋಡಿ. ಹಾಗೆ 1.5 ತಾಸು ಟೈಮ್ ಅನ್ನು ನಿಮಗೆ ಕೊಟ್ಟಿರ್ತಾರೆ. ಇದು ಎಂ ಸಿ ಕ್ಯೂ ಟೈಪ್ ಆಗಿರುತ್ತೆ, ಅಂದ್ರೆ ಅಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನ ಇಲ್ಲಿ ಕೇಳಿರ್ತಾರೆ. ಹಾಗೇನೆ ಫ್ರೆಂಡ್ಸ್, ಇನ್ನೊಂದು ಪೇಪರ್ ಏನಿರುತ್ತೆ, 3ನೇ ಪೇಪರ್, ಅದು ಜಿ ಕೆ ಪೇಪರ್ ಆಗಿರುತ್ತೆ. 100 ಮಾರ್ಕ್ಸ್ನ ಎಕ್ಸಾಮ್ ಒನ್ಸ್ ಅಗೇನ್ 1.5 ತಾಸು ಟೈಮ್ ಅನ್ನು ಕೊಟ್ಟಿರ್ತಾರೆ. ಇದನ್ನು ಸಹ ಎಂ ಸಿ ಕ್ಯೂ ಟೈಪ್ ಪ್ರಶ್ನೆಯನ್ನು ಕೇಳಿರ್ತಾರೆ. ಸೊ ಇದರಲ್ಲಿ ನೀವು ಸಾಮಾನ್ಯ ಜ್ಞಾನ ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ಪ್ರತಿಯೊಂದು ಓದ್ಕೋಬೇಕಾಗುತ್ತೆ, ಇತಿಹಾಸ, ಭೂಗೋಳ, ಹಾಗೆ ರಾಜ್ಯಶಾಸ್ತ್ರ ಆಗಿರ್ಬೋದು, ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ನಾವೇನ್ ಹೇಳ್ತೀವಿ ಅದು, ಹಾಗೇನೆ ವಿಜ್ಞಾನದಲ್ಲಿ ಸೈನ್ಸ್, ಸೈನ್ಸ್ ಅಲ್ಲಿ ಈ ಒಂದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಹಾಗೆ ಸ್ವಲ್ಪ ಮ್ಯಾಥಮೆಟಿಕ್ಸ್ ನ ನೋಡ್ಕೊಳ್ಳಿ, ಹಾಗೇನೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ನ ಸಾಲ್ವ್ ಮಾಡಿ, ಹಾಗೆ ಇತ್ತೀಚಿನ ಕರೆಂಟ್ ಅಫೇರ್ಸ್ ಗಳು ಅವನ್ನೆಲ್ಲ ನೋಡ್ಕೊಂಡ್ರೆ ಈ ಒಂದು ಜನರಲ್ ನಾಲೆಜ್ ಎಲ್ಲ ಕವರ್ ಆಗುತ್ತೆ. ಹಾಗೆ ಇನ್ನು ಉಳಿದಂಗೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಏನಿದ್ದಾವೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೋಸ್ಕರ ಕ್ಲಾಸಸ್ ನ ಮಾಡ್ತಾ ಇರ್ತೇವೆ. ಸೊ ಹಾಗಾಗಿ ಇನ್ನು ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ನೋಡ್ತಾ ಇರ್ಬೋದು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನೀವು ಮಿನಿಮಮ್ 50 ಮಾರ್ಕ್ಸ್ ಅಂಕಗಳನ್ನ, ಕನಿಷ್ಠ 50 ಅಂಕಗಳನ್ನ ಪಾಸ್ ಆಗ್ಲೇಬೇಕಾಗತ್ತೆ ಸರ್ನಾ, ಇದು ಸರ್ಕಾರದ ನಿಯಮ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಹಾಗೇನೆ ಎಫ್ ಡಿ ಎ ಹುದ್ದೆಗಳಿಗೆ ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಇರಬೇಕು ಅಂತ ಹೇಳೋದಾದ್ರೆ ನೋಡಿ, ಈಗ ನಾವು ಎಫ್ ಡಿ ಎ ಹುದ್ದೆಗಳ ಬಗ್ಗೆ ಹೇಳ್ತಾ ಇದ್ದೇವೆ. ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳಿಗೆ ನಿಮಗೆ ಕಂಪಲ್ಸರಿಯಾಗಿ ಪದವಿ ಪರೀಕ್ಷೆಯನ್ನು ತೇರ್ಗಡೆ ಆಗಿರಬೇಕಾಗುತ್ತೆ, ಅಂದ್ರೆ ಡಿಗ್ರಿ ಕಂಪ್ಲೀಷನ್ ಆಗಿರಬೇಕು ನಿಮ್ದು, ಯಾವುದೇ ಡಿಗ್ರಿ ಆಗಿರ್ಬೋದು, ಅದು ಬಿ ಎ, ಬಿ ಕಾಮ್, ಬಿ ಎಸ್ ಸಿ, ವಾಟ್ ಎವರ್, ಇಂಜಿನಿಯರಿಂಗ್ ಆಗಿರುವ ಅಭ್ಯರ್ಥಿಗಳು ಸಹ ಹಾಕ್ಬೋದು, ಯಾವುದಾದ್ರೂ ಒಂದು ಡಿಗ್ರಿ ಆಗಿರಬೇಕು. ಬಟ್ ನಿಮ್ಮ ಡಿಗ್ರಿ ಒಂದು ಯು ಜಿ ಸಿ ರಿಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಕಂಪ್ಲೀಟ್ ಆಗಿರಬೇಕಾಗುತ್ತೆ. ಹಾಗೇನೆ ಫ್ರೆಂಡ್ಸ್, ಈ ಒಂದು ಏಜ್ ನ ನೋಡೋದಾದ್ರೆ 18 ವರ್ಷದ ಮೇಲೆ ಇರಬೇಕಾಗುತ್ತೆ, ಜೊತೆಗೆ
ಜನರಲ್ ಅಭ್ಯರ್ಥಿಗಳು 35 ವರ್ಷದವರೆಗೆ ಅರ್ಜಿಯನ್ನು ಹಾಕ್ಬೋದು, ಹಾಗೆ ಓಬಿಸಿ ಅಭ್ಯರ್ಥಿಗಳು 38 ವರ್ಷದವರೆಗೆ ಅರ್ಜಿಯನ್ನು ಹಾಕ್ಬೋದು, ಹಾಗೆ ಎಸ್ಸಿ ಎಸ್ ಟಿ ಕೆಟಗರಿ 1 ಅಭ್ಯರ್ಥಿಗಳಿಗೆ 40 ವರೆಗೆ ನೀವು ಅರ್ಜಿಯನ್ನು ಹಾಕ್ಬೋದು. ಹಾಗೆಯೇ ನಾವು ಆಲ್ರೆಡಿ ಹೇಳಿದ ಹಾಗೆ ಎಸ್ ಡಿ ಎಯಲ್ಲಿ ಕೆಲವೊಂದು ಕೆಟಗರಿಯ ಅಂದ್ರೆ ಕೆಲವೊಂದು ರಿಸರ್ವೇಶನ್ ಇರುವಂತದ್ದು, ಸಚ್ ಆಸ್ ಮಾಜಿ ಸೈನಿಕರು ಇರ್ಬೋದು, ಎನ್ ಸಿ ಸಿ, ಆಲ್ರೆಡಿ ಗವರ್ನಮೆಂಟ್ ಎಂಪ್ಲಾಯೀಸ್, ಈ ರೀತಿಯ ವೃಂದದ ಈ ಜನರಿಗೆ ಏನ್ ಮಾಡ್ತಾರೆ, ಅಭ್ಯರ್ಥಿಗಳಿಗೆ ಮತ್ತೆ 10 ವರ್ಷ ಸಡಿಲಿಕೆಗಳನ್ನು ಕೊಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಅದು ನೋಟಿಫಿಕೇಶನ್ ಆದಾಗ ನಿಮ್ಗೆ ತಿಳಿಯುತ್ತೆ. ಹಾಗೆಯೇ ಇದರ ಒಂದು ಸಿ ಇ ಟಿ ಎಕ್ಸಾಮ್ ಯಾವ ತರ ಇರುತ್ತೆ ಎಫ್ ಡಿ ಎದು ಅಂತ ಹೇಳೋದಾದ್ರೆ, ಒನ್ಸ್ ಅಗೇನ್ ನೋಡಿ ಸೇಮ್ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ. ಪತ್ರಿಕೆ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ, 150 ಮಾರ್ಕ್ಸ್ ನ ಒಂದು ಎಕ್ಸಾಮ್, 1.5 ತಾಸು ಟೈಮ್ ಅನ್ನು ಕೊಟ್ಟಿರ್ತಾರೆ. ವಿವರಣಾತ್ಮಕ ಅಂದ್ರೆ ಡಿಸ್ಕ್ರಿಪ್ಟಿವ್ ಇರುತ್ತೆ ಬರೆಯುವಂತದ್ದು, ಹಾಗೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಜೊತೆಗೆ ಏನ್ ಆಡ್ ಆಗುತ್ತೆ, ಕಂಪ್ಯೂಟರ್ ಆಡ್ ಆಗುತ್ತೆ. ಸರ್ನ ಕಂಪ್ಯೂಟರ್ ಆಗಿರ್ಬೋದು, ಈ ಎಲ್ಲಾ ಕೋರ್ಸ್ ನ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಫ್ರೀ ಆಗಿ ಮಾಡ್ತಾ ಇರ್ತೇವೆ. ಸೊ ಹಾಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್, ಅಲ್ಲಿ ನಾವೇನೇನು ಪಾಠ ಮಾಡ್ತಾ ಇರ್ತೇವೆ ಹೇಳ್ತಾ ಇರ್ತೇವೆ ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ, ಖಂಡಿತ ಅಲ್ಲಿಂದನೇ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಕವರ್ ಆಗುತ್ತೆ. ಸೊ ಈ ಒಂದು ಪೇಪರ್ 2 ಏನಿದೆ 100 ಮಾರ್ಕ್ಸ್ ನ ಎಕ್ಸಾಮ್ ಆಗಿರುತ್ತೆ, 1.5 ತಾಸು ಟೈಮಿಂಗ್ ಇರುತ್ತೆ, ಇದು ಮಲ್ಟಿಪಲ್ ಚಾಯ್ಸ್ ಎಂ ಸಿ ಕ್ಯೂ ಕ್ವಶನ್ಸ್ ಗಳು ಆಗಿರುತ್ತವೆ. ಹಾಗೆ ಜಿ ಕೆ ಪರೀಕ್ಷೆ ಇರುತ್ತೆ ನೋಡಿ, ಪತ್ರಿಕೆ 3 ಸಾಮಾನ್ಯ ಜ್ಞಾನ, 100 ಮಾರ್ಕ್ಸ್ ನ ಎಕ್ಸಾಮ್, 1.5 ತಾಸು ಟೈಮ್ ಅನ್ನ ಇಲ್ಲಿ ಕೊಟ್ಟಿರ್ತಾರೆ. ಸೊ ಇದನ್ನು ಸಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರುತ್ತೆ. ಹಾಗೆಯೇ ಬಹಳ ಮುಖ್ಯವಾಗಿ ಎಫ್ ಡಿ ಆಗಿರ್ಬೋದು, ಎಸ್ ಡಿ ಆಗಿರ್ಬೋದು, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ನಡೆಸ್ತಾರೆ. ಸೊ ನಿಮ್ಗೆ ನಾವು ಹೇಳಿದ್ವಿ ಕನಿಷ್ಠ 50 ಅಂಕಗಳೊಂದಿಗೆ ಪಾಸ್ ಆಗಲೇಬೇಕು ಅಂತ ಹೇಳಿ. ಒಂದ್ ವೇಳೆ ನೀವು ಇದರಲ್ಲಿ ಫೇಲ್ ಆಗ್ಬಿಟ್ರೆ ಏನಾಗುತ್ತೆ, ಮುಂದೆ ನೀವು ಸಿಇಟಿ ಅಲ್ಲಿ ಈ ಪೇಪರ್ 2 ಪೇಪರ್ 3 ಅಲ್ಲಿ ಎಷ್ಟೇ ಮಾರ್ಕ್ಸ್ ನ ಗಳಿಸ್ರಿ, ನಿಮ್ಮ ಏನು ಅಭ್ಯರ್ಥಿತನ ಏನಾಗಲ್ಲ, ಫೈನಲ್ ಆಗೋದಿಲ್ಲ, ನೀವು ಇದು ಕಂಪಲ್ಸರಿ ಪಾಸ್ ಆಗಲೇಬೇಕಾಗತ್ತೆ. ಯಾವುದು? ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ. ಹಾಗೆಯೇ ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನ ಅಪಾಯಿಂಟ್ಮೆಂಟ್ಗೆ ಏನಾದರೂ ಕನ್ಸಿಡರ್ ಮಾಡ್ತಾರಾ ಅಂತ ಹೇಳೋದಾದ್ರೆ ಇಲ್ಲ, ಆಯ್ತಾ. ಯಾವುದೇ ಕಾರಣಕ್ಕೂ ಅಪಾಯಿಂಟ್ಮೆಂಟ್ಗೆ ಅದನ್ನು ಕನ್ಸಿಡರ್ ಮಾಡಲ್ಲ, ಅದು ಜಸ್ಟ್ ಎಲಿಜಿಬಿಲಿಟಿ ಪೇಪರ್. ಸೊ ಅದರಲ್ಲಿ ನೀವು ಮಿನಿಮಮ್ 50 ಮಾರ್ಕ್ಸ್ ಗಳಿಸಲೇಬೇಕು. ಸೊ ಅದರಲ್ಲಿ ಏನೇನು ಸಿಲೆಬಸ್ ಇರುತ್ತೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅಂತ ಹೇಳೋದಾದ್ರೆ, ಸೊ ನೋಡ್ತಾ ಇರ್ಬೋದು, ವಿಷಯದ ಸಮಗ್ರ ಅರ್ಥೈಸುವಿಕೆ, ಪದ ಪ್ರಯೋಗ, ವಿಷಯ ಸಂಕ್ಷೇಪಣೆ ಅಂದ್ರೆ ವಿಷಯವನ್ನ ಬಹಳ ಚಿಕ್ಕದ ಮಾಡಿ ಹೇಳೋದು, ಪದಜ್ಞಾನ 25 ಮಾರ್ಕ್ಸ್, ಲಘು ಪ್ರಬಂಧ ಎಸ್ಎ ಬರೆಯೋದು 25 ಮಾರ್ಕ್ಸ್, ಮತ್ತೆ ಟ್ರಾನ್ಸ್ಲೇಷನ್ಗೆ ಕನ್ನಡ ಇಂಗ್ಲಿಷ್ಗೆ, ಹಾಗೆ ಇಂಗ್ಲಿಷ್ ಕನ್ನಡಗೆ ಟ್ರಾನ್ಸ್ಲೇಷನ್ ಮಾಡೋದು 25 ಮಾರ್ಕ್ಸ್ಗೆ. ಸೊ 100 ಮಾರ್ಕ್ಸಿನ ಎಕ್ಸಾಮ್ ಅಲ್ಲಿ ನೀವು 50 ಮಾರ್ಕ್ಸ್ ತಗೊಳ್ಳೇಬೇಕು. ಸೊ ಈ ಎಕ್ಸಾಮ್ ಯಾವ ತರ ಇರುತ್ತೆ, ಯಾವ ತರ ಬರಿಬೇಕು ಅಂತ ಹೇಳಿ ಒಂದು ವಿಡಿಯೋವನ್ನ ಮಾಡಿದ್ದೇವೆ ಸರ್ನ. ಆ ವಿಡಿಯೋ ಎಲ್ಲಿ ಸಿಗುತ್ತೆ, ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಸ್ ಗಳಲ್ಲಿ ಪಿನ್ ಮಾಡಿರ್ತೇವೆ, ಕಡ್ಡಾಯ ಕನ್ನಡ ಪರೀಕ್ಷೆ ವಿಡಿಯೋ ಅಂತ ಹೇಳಿ. ಈ ವಿಡಿಯೋ ನೋಡಿ ಆದ್ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ವಿಡಿಯೋವನ್ನ ನೋಡಿ ಆಸ್ ಫ್ರೆಂಡ್ಸ್. ಸೊ ಒಟ್ಟಾರೆಯಾಗಿ ಈ ರೀತಿಯ ನಿಮ್ಮ ಒಂದು ಪರೀಕ್ಷೆ ನಡೆಯುತ್ತೆ. ಹಾಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಅಂತ ಕೇಳೋದಾದ್ರೆ ಹೌದು. ಸೊ ಫೈನಲ್ ಆಗಿ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಸರ್ ಈ ಒಂದು 300 ಹುದ್ದೆಗಳಿಗೆ ಅಂತ ಹೇಳೋದಾದ್ರೆ, ನೋಡಿ ಆಸ್ ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತಿರಂಗೆ ಈ ಒಂದು, ಸೊ ನಿಮ್ಗೆಲ್ಲ ಗೊತ್ತಿರುತ್ತೆ ಆಸ್ ಫ್ರೆಂಡ್ಸ್, ಈ ಒಂದು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ಸ್ ಗಳು, ಈ ವರ್ಷದ ಲೋಕಸಭಾ ಎಲೆಕ್ಷನ್ಸ್ ಗಳೆಲ್ಲ ಇರೋದ್ರಿಂದ, ಸೊ ಆ ಒಂದು ಲೋಕಸಭೆ ಎಲೆಕ್ಷನ್ ಆಗೋಕ್ಕಿಂತ ಮುಂಚೆ ಒಂದ್ ವೇಳೆ ನೋಟಿಫಿಕೇಶನ್ ಆಯ್ತು ಅಂತಂದ್ರೆ, ಎಲೆಕ್ಷನ್ಸ್ ಗಳೆಲ್ಲ ಆದ್ಮೇಲೆ ಏನಾಗುತ್ತೆ, ನಿಮ್ಮ ಈ ಒಂದು ಎಫ್ ಡಿ ಎಸ್ ಡಿ ಎಕ್ಸಾಮ್ಸ್ ನ ಒಂದು ಸಿ ಇ ಟಿ ಎಕ್ಸಾಮ್ ನ ನಡೆಸಲಾಗುತ್ತೆ. ಒಂದ್ ವೇಳೆ ಅದಕ್ಕಿಂತ ಮುಂಚೆನೆ ಏನು ಈ ಮಾರ್ಚ್ ಮೊದಲ ವಾರ ತನ ಇವರಿಗೆ ಏನು ಟೈಮ್ ಕೊಟ್ಟಿದ್ದಾರೆ, ಸೊ ಅದಾದ ತಕ್ಷಣನೇ ಒಂದ್ ವೇಳೆ ನೀತಿ ಸಂಹಿತೆ ಅಂತ ಬರುತ್ತೆ, ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳಿ ಈ ಒಂದು ಚುನಾವಣಾ ಇಲಾಖೆ ಕಡೆಯಿಂದ. ಸೊ ಆ ರೀತಿ ಏನಾದರೂ ಬಂತು ಅಂತಂದ್ರೆ ಸರ್ಕಾರ ಏನ್ ಮಾಡೋಕ್ಕಾಗಲ್ಲ, ಈ ರೀತಿಯ ಯೋಜನೆಗಳನ್ನ ಘೋಷಣೆ ಮಾಡೋದಕ್ಕೆ ಅಥವಾ ಈ ರೀತಿಯ ನೇಮಕಾತಿಗಳನ್ನ ಘೋಷಣೆ ಮಾಡೋದಕ್ಕೆ ನೋಟಿಫಿಕೇಶನ್ ಮಾಡೋದಕ್ಕೆಲ್ಲ ಆಗೋದಿಲ್ಲ. ಸೊ ಹಾಗಾಗಿ ಆ ಒಂದು ಅಂದಾಜ್ ಮೇಲೆ ನಾವು ಹೇಳೋದಾದ್ರೆ, ನಿಮಗೆ ಒಂದು ಎಲೆಕ್ಷನ್ ಲೋಕಸಭಾ ಎಲೆಕ್ಷನ್ಸ್ ಗಳೆಲ್ಲ ಆದ ತಕ್ಷಣ ಜೂನ್ ಅಥವಾ ಜೂನ್ ತಿಂಗಳಲ್ಲಿ ನಿಮಗೆ ಏನ್ ಸಿಗುತ್ತೆ, ಈ ಒಂದು ಎಫ್ ಡಿ ಎ ಮತ್ತು ಎಸ್ ಡಿ ಎ ಹುದ್ದೆಗಳ ನೋಟಿಫಿಕೇಶನ್ ನೋಡೋದಕ್ಕೆ ಸಿಗುತ್ತೆ, 300 ಹುದ್ದೆಗಳದ್ದು, ಸರಿನಾ. ಸೊ ಹಾಗಾಗಿ ಏನು ತುಂಬಾ ದಿನಗಳಿಂದ ವೇಟ್ ಮಾಡ್ತಾ ಇದ್ರಿ ಈ ಹುದ್ದೆಗಳಿಗೋಸ್ಕರ, ಈಗಿಂದಲೇ ಅದಕ್ಕೆ ತಯಾರಿಯನ್ನ ಮಾಡಿ. ಹಾಗೆಯೇ ನೋಡಿ, ಇವು ನೋಡೋದಕ್ಕೆ 100 ಮತ್ತೆ 200 ಈ ರೀತಿ 300 ವೇಕೆನ್ಸೀಸ್ ಗಳು ಅಂತ ನಿಮಗೆ ನೋಡಕ್ ಸಿಗುತ್ತೆ. ಬಟ್ ಯಾವಾಗ ಯಾವಾಗ ನಿಮ್ಮ ನಿಮ್ಮ ಡಿಸ್ಟ್ರಿಕ್ಟ್ ವೈಸ್, ನಿಮ್ ನಿಮ್ಮ ರಿಸರ್ವೇಶನ್ ವೈಸ್ ನೀವು ನೋಡಿದಾಗ ಆಯ್ತಾ, ಬಹಳ ಬೆರಳೆಣಿಕೆಯ ನಂಬರ್ ಗಳಷ್ಟು ಪೋಸ್ಟ್ ಗಳು ಇರ್ತವೆ. ಸೊ ಹಾಗಾಗಿ ಈ ಒಂದು ರೇಸ್ ಅಲ್ಲಿ ಗೆಲ್ಲೋದು ಯಾರು ಅಂತ ಹೇಳೋದಾದ್ರೆ, ಯಾರು ಡೈಲಿ ಅಧ್ಯಯನವನ್ನು ಮಾಡ್ತಾ ಇರ್ತಾರೆ, ಯಾರು ಡೀಪ್ ಆಗಿ ಅಧ್ಯಯನವನ್ನು ಮಾಡುತ್ತಾರೆ, ಪ್ರತಿಯೊಂದನ್ನ ಬಿಡ್ಲಾರ್ದಂಗೆ ಆಯ್ತಾ ಡೈಲಿ ಅಪ್ಡೇಟ್ ಅನ್ನು ಮಾಡ್ತಾ ಹೋಗ್ತಾ ಇರ್ತಾರೆ ಅವರ ದಿನನಿತ್ಯದ ಕೆಲಸ ಕಾರ್ಯಗಳ ಜೊತೆಗೆ. ಸೊ ಅಂತಹ ಅಭ್ಯರ್ಥಿಗಳು ಮಾತ್ರ ಏನಾಗುತ್ತಾರೆ, ಈ ಹುದ್ದೆಗಳನ್ನ ಪಡೆಯೋದಿಕ್ಕೆ ಸಾಧ್ಯ, ಬಿಕಾಸ್ ಈಗಿನ ಒಂದು ಕಾಂಪಿಟೇಟಿವ್ ಪೀರಿಯಡ್ ಅಲ್ಲಿ ಆಯ್ತಾ ನೋಟಿಫಿಕೇಶನ್ ಅಲ್ಲ ಆದ್ಮೇಲೆ ಓದೋದಕ್ಕಿಂತ ಈಗಿಂದಲೇ ನೀವು ಡೈಲಿ ಪ್ರಯತ್ನವನ್ನು ಮಾಡ್ತಾ ಇರಿ. ಅದಕ್ಕೆ ಬೇಕಾಗಿರುವಂತಹ ಈ ಒಂದು
ಜನರಲ್ ಇಂಗ್ಲಿಷ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಅದಕ್ಕೆ ಬೇಕಾಗಿರುವಂತಹ ಪ್ರತಿಯೊಂದು ಸಿಇಟಿಯ ತಯಾರಿಯನ್ನ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ನೀಡ್ತಾ ಇರ್ತೇವೆ. ಸೊ ಹಾಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಏನು ಡೀಟೇಲ್ ಆಗಿರುವಂತಹ ಕಾಪಿ ಏನಿದೆ, ನಿಮ್ ನಿಮ್ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ, ಏನ್ ಕತೆ, ಸೊ ಇದನ್ನ ತಿಳ್ಕೊಳ್ಳೋದಿಕ್ಕೆ ನಮ್ಮ ಟೆಲಿಗ್ರಾಮ್ಗೂ ಜಾಯ್ನ್ ಆಗಿ ಅಲ್ಲಿಂದ ಈ PDF ನ ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ಸಹ ಇದನ್ನ ರೆಫರ್ ಮಾಡಬಹುದು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಈ ರೀತಿ ಅನೇಕ ಅಪ್ಡೇಟ್ ಪಡೆಯೋಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್. ಆಲ್ ದ ಬೆಸ್ಟ್.